ಇರೋ 1 ಡಿಗ್ರಿನೇ ಕರೆಕ್ಟಾಗಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದನ್ನೇ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ಎಷ್ಟೋ ಬ್ಯಾಗ್ ಕುಡಿಸ್ಕೊಂಡು ಹೆಂಗೋ ಒದ್ದಾಡ್ಕೊಂಡು ಅಂತ ಇಂತ ಡಿಗ್ರಿ ಪಾಸ್ ಮಾಡ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ಅದು ಹಾಯ್, ಎಲ್ರಿಗೂ ನಮಸ್ಕಾರ, ಮನಿ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ತಪ್ಪದೆ ಕ್ಲಿಕ್ ಮಾಡಿ ಮಾಡಿ ಮಾಡಿ. ಆಯಿತಾ, ಸಬ್ಸ್ಕ್ರೈಬು, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಯು ಜಿ ಸಿ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕೌನ್ಸಿಲ್, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತ. ಅಂತೂ ಇವರು ಕೊನೆಗೆ ಒಂದು ಹೊಸ ಯೋಜನೆಯನ್ನು ತಂದುಬಿಟ್ಟಿದ್ದಾರೆ. ಏನು ಯೋಜನೆ ಅಂದರೆ, ಈ ವರ್ಷದಿಂದನೇ ಅಪ್ಲೈ ಆಗುತ್ತೆ, ಆಲ್ಮೋಸ್ಟ್ ಈ ವರ್ಷದಿಂದನೇ ಅಪ್ಲೈ ಮಾಡ್ತಾರೆ. 2022-23 ಸಾಲಿಗೆ ಇದು ಅಪ್ಲೈ ಆಗುತ್ತೆ. ಏನಂದರೆ ಒಂದೇ ಟೈಮಲ್ಲಿ 2 ಡಿಗ್ರಿಯನ್ನು ಪಡ್ಕೋಬೋದು. ಓಕೆನಾ, ಒಂದೇ ಟೈಮಲ್ಲಿ 2 ಡಿಗ್ರಿ ಬರ್ತಾಯ್ತಲ್ಲ, ಅಂದರೆ 2 ಬ್ಯಾಚುಲರ್ ಡಿಗ್ರೀಸ್ನ ಒಂದೇ ಟೈಮಲ್ಲಿ ಮಾಡ್ಬೋದು. ಇರೋ 1 ಡಿಗ್ರಿನೇ ಕರೆಕ್ಟಾಗಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದನ್ನೇ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಎಷ್ಟೋ ಬ್ಯಾಗ್ ಕುಡಿಸ್ಕೊಂಡು ಹೆಂಗೋ ಒದ್ದಾಡ್ಕೊಂಡು ಅಂತ ಇಂತೂ ಡಿಗ್ರಿ ಪಾಸ್ ಮಾಡ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಎನ್ ಇ ಪಿ ಬಂದ ಮೇಲೆ 4 ವರ್ಷ ಬೇರೆ ಡಿಗ್ರಿ ಆಗಿದೆ. ಸೊ ಏನು ಮಾಡ್ತಿರೋ ಗೊತ್ತಿಲ್ಲ. ಕೆಲವರು ಯಾರ ಕೈಲಿ ಆಗುತ್ತೋ ಅವ್ರು ಮಾಡಿ ಡಬಲ್ ಡಿಗ್ರಿನ, ಅಂದರೆ 2 ಡಿಗ್ರಿ ಒಟ್ಟಿಗೆ ಮಾಡ್ಬೋದು. ಅದು ಹೇಳ್ತೀನಿ ಅದು ಹೇಗೆ ಅಂತ. ಅಂದರೆ ಅವರೊಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಕೂಡ ಓದ್ತೀನಿ ಆಮೇಲೆ. ಯಾರ ಕೈಲಿ ಆಗುತ್ತೋ ಅವ್ರು ಮಾಡಿ, ಇಲ್ಲ ಒಂದೇ ಸಾಕು, ಒಂದೇ ಕಷ್ಟಪಟ್ಟು ಬ್ಯಾಗ್ ಉಳಿಸ್ಕೊಂಡು ಅದನ್ನೇ ಪಾಸ್ ಮಾಡ್ಕೊಂಡು ಹೋಗೋಣ ಅಂದರೆ ಓಕೆ, ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿದ್ದು. ಸೊ ಅಂತೂ 2022-23 ಸಾಲಿನಿಂದ ಈ ಯೋಜನೆಯನ್ನು ಜಾರಿಗೊಳಿಸೋಕ್ಕೆ ರೆಡಿ ಆಗಿದ್ದಾರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕೌನ್ಸಿಲ್ ಅವರು. ಸೊ ಅದಕ್ಕಾಗಿ ಒಂದು ಗೈಡ್ಲೈನ್ಸನ್ನು ಬಿಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಏನಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿಯು ಏಕಕಾಲಕ್ಕೆ 2 ಪೂರ್ಣಾವಧಿ ಪದವಿ ಕೋರ್ಸ್ಗಳನ್ನು ಭೌತಿಕ ಮಾದರಿಯಲ್ಲಿ ಪೂರ್ಣಗೊಳಿಸಬಹುದು. ಅಂದರೆ ಒಂದು ಸ್ಟೂಡೆಂಟು 2 ಡಿಗ್ರಿನ, ಓಕೆನಾ, ಅಂದರೆ ಇವಾಗ ಫಸ್ಟ್ ನಿಮ್ಗೆ ಹೇಳ್ತೀನಿ ಅದು ಯಾವ ಥರ ಅಂತ. ಇವಾಗ ನೀವು BA, BCOM, BSc, BCA ಈ ಥರ ತುಂಬ ಕೋರ್ಸಸ್ ಇದೆಯಲ್ಲ, ಅದನ್ನು ನೀವು ಇವಾಗ BA, BSc ಎರಡು ಒಟ್ಟಿಗೆ ಮಾಡ್ಬೋದು. ಅರ್ಥಾಯ್ತಲ್ಲ, BAಗೂ ನೀವು ಜಾಯ್ನ್ ಆಗ್ಬೋದು, BCOMಗೂ ಜಾಯ್ನ್ ಆಗ್ಬೋದು, BC ಎರಡು ಅಷ್ಟೇ. ಓಕೆನಾ, ಯಾವುದಾದ್ರೂ 2 ಕೋರ್ಸ್ ಇವಾಗ ನೀವು BA ಮಾಡ್ತಾ ಇದ್ದೀರಾ ಅಂದರೆ ಅದೇ ಟೈಮಲ್ಲಿ BSc ಕೂಡ ಜಾಯ್ನ್ ಆಗ್ಬೋದು, ಅಥವಾ ಬೇರೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಕೋರ್ಸ್ಗೆ ಕೂಡ ಜಾಯ್ನ್ ಆಗ್ಬೋದು. ಓಕೆನಾ, ಇದರ ಅರ್ಥ ಅದೇನೇ, ಡಬಲ್ ಡಿಗ್ರಿ ಅಂತಂದರೆ ಅದೇನೇ. ಒಬ್ಬ ವಿದ್ಯಾರ್ಥಿಯು ಏಕಕಾಲಕ್ಕೆ 2 ಪೂರ್ಣಾವಧಿ ಪದವಿ ಕೋರ್ಸ್ಗಳನ್ನು ಭೌತಿಕ ಮಾದರಿಯಲ್ಲಿ ಪೂರ್ಣಗೊಳಿಸಬಹುದು. ಅಂದರೆ 2 ಡಿಗ್ರಿನ ನೀವು ಅಟ್ಟೇ ಟೈಮಲ್ಲಿ ಭೌತಿಕ ಅಂದರೆ ಫಿಸಿಕಲ್ ಆಗಿ, ಅಂದರೆ ರೆಗ್ಯುಲರಾಗಿ ನೀವು ಕಾಲೇಜ್ಗೆ ಹೋಗಿ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಆದರೆ ಅಲ್ಲಿ ಒಂದು ಕಂಡೀಷನ್ ಇದೆ, ಓಕೆನಾ, ಎರಡರದ್ದು ಟೈಮ್ ಸೇಮ್ ಆಗಿರಬಾರ್ದು. ಓಕೆನಾ, ಎರಡು ಕಾಲೇಜ್ ಟೈಮಿಂಗ್ಸ್ ಇವಾಗ ಮಾರ್ನಿಂಗ್ 9 to 2 o'clock ನಿಮ್ಮ ಕಾಲೇಜ್ ಇರುತ್ತೆ ಅಂದರೆ 2 ಕೋರ್ಸ್ದು ಕಾಲೇಜ್ ಟೈಮ್ ಸೇಮ್ ಆಗಿರಬಾರ್ದು. ಓಕೆನಾ, ಅದು ಕಂಡೀಷನ್ನು. ಅದನ್ನು ನೀವು ಶಿಫ್ಟ್ ವೈಸ್ ಕೂಡ ಮಾಡ್ಕೋಬೋದು. ಓಕೆನಾ, ಇವಾಗ 9 to 12 ಒಂದು ಕಾಲೇಜು, ಮತ್ತು ಮಧ್ಯಾಹ್ನ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಕಾಲೇಜಸ್ ಅಂತ ಇರುತ್ತಲ್ಲ, ಆ ಕಾಲೇಜಸ್ಸಲ್ಲಿ ನೀವು ಇನ್ನೊಂದು ಕೋರ್ಸ್ ಮಾಡೋದು, ಆ ರೀತಿ ಮಾಡ್ಕೋಬೋದು. ಅಥವಾ ನೀವು ಫಿಸಿಕಲ್ದು ಪ್ಲಸ್ ಆನ್ಲೈನ್, ಓಕೆನಾ, ಒಂದು ಕೋರ್ಸು ಫಿಸಿಕಲ್ ರೆಗ್ಯುಲರಾಗಿ ನೀವು ಕಾಲೇಜ್ಗೆ ಅಟೆಂಡ್ ಆಗಿ, ಇನ್ನೂ ಒಂದು ಆನ್ಲೈನಲ್ಲಿ, ಆನ್ಲೈನಲ್ಲಿ ಕೂಡ ನೀವು ಡಿಗ್ರಿಯನ್ನು ಮಾಡ್ಕೋಬೋದು. ಅಥವಾ ಎರಡೂ ನೀವು ಆನ್ಲೈನಲ್ಲಿ ಮಾಡ್ತೀನಿ ಅಂದ್ರೂ ಓಕೆ, ಅದಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟು, ಒಂದೇ ವಿಶ್ವವಿದ್ಯಾಲಯದಲ್ಲಿ ಅಥವಾ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಕೂಡ 2 ಕೋರ್ಸ್ಗಳ ಅಧ್ಯಯನಕ್ಕೆ ಅವಕಾಶವಿದೆ. ಅಂದರೆ ಒಂದೇ ಯೂನಿವರ್ಸಿಟಿಲಿ ನೀವು 2 ಕೋರ್ಸ್ನೂ ಮಾಡ್ಬೋದು, ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲೂ ಕೂಡ ನೀವು 2 ಕೋರ್ಸನ್ನ ಮಾಡ್ಬೋದು. ಇವಾಗ ಸಪೋಸ್ ನೀವು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ BA ಮಾಡ್ತಾ ಇದ್ದೀರಾ ಅಂದರೆ ಮೈಸೂರು ಯೂನಿವರ್ಸಿಟಿಲಿ ನೀವು BSc ಮಾಡ್ಬೋದು. ಓಕೆನಾ, ಇವಾಗ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಇನ್ನೊಂದು ಯಾವುದೋ ಕೋರ್ಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ತುಮಕೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ ಈ ಥರ ಬೇರೆ ಯೂನಿವರ್ಸಿಟಿಯಲ್ಲಿ ಇನ್ನೊಂದು ಕೋರ್ಸ್ನ ಮಾಡ್ಬೋದು. ಓಕೆನಾ, ನೆಕ್ಸ್ಟ್, ಏಕಕಾಲಕ್ಕೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮೋ ಕೋರ್ಸ್ ಅಧ್ಯಯನ ಮಾಡುವ ಆಯ್ಕೆ ಇದೆ. ಓಕೆನಾ, ಇವಾಗ ಸ್ನಾತಕೋತ್ತರ ಪದವಿ ಮಾಡ್ತಾ ಇರ್ತಾರಲ್ಲ PG, ಅವರು ಕೂಡ ಬ್ಯಾಚುಲರ್ ಡಿಗ್ರಿಯನ್ನು ಮಾಡ್ಬೋದು. ಓಕೆನಾ, ಬ್ಯಾಚುಲರ್ ಡಿಗ್ರಿ ಅಥವಾ ಡಿಪ್ಲೊಮೋ ಕೋರ್ಸನ್ನು ಮಾಡ್ಕೋಬೋದು. ಒಂದೇ ಅವಧಿಯಲ್ಲಿ 2 ಪದವಿ ಕೋರ್ಸ್ ಅಥವಾ 2 ಸ್ನಾತಕೋತ್ತರ ಪದವಿ ಅಧ್ಯಯನ ಸಾಧ್ಯವೇ ಹೊರತು ಏಕಕಾಲಕ್ಕೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಅಧ್ಯಯನ ಸಾಧ್ಯವಿಲ್ಲ.
ಇದ್ರ ಅರ್ಥ ಏನು ಅಂದ್ರೆ ಸಪೋಸ್ ನೀವು ಬ್ಯಾಚುಲರ್ ಡಿಗ್ರಿಯನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಮಾಸ್ಟರ್ ಡಿಗ್ರಿಯನ್ನ ಮಾಡಂಗಿಲ್ಲ, ಇನ್ನೊಂದು ಬ್ಯಾಚುಲರ್ ಡಿಗ್ರಿಯನ್ನೇ ಆಯ್ಕೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇವಾಗ ಸಪೋಸ್ ನೀವು ಬಿ ಎ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನೊಂದು ಬಿ ಎಸ್ ಸಿ ತಗೋಬೇಕು. ಅದ್ ಬಿಟ್ಬಿಟ್ಟು ನೀವು ಬಿ ಎ ಜೊತೆಗೆ ನಾನು ಎಂ ಎ ಎರಡೂ ಮಾಡ್ತೀನಿ ಅಂದ್ರೆ ಈ ರೀತಿ ಸಾಧ್ಯ ಇಲ್ಲ. ಅದು ಬ್ಯಾಚುಲರ್ ಡಿಗ್ರಿ ಜೊತೆ ನೀವು ಬ್ಯಾಚುಲರ್ ಡಿಗ್ರಿಯನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಯು ಜಿ ಕೋರ್ಸ್ ಅನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಯು ಜಿ ಮಾಡುವಾಗ ನೀವು ಪಿ ಜಿ ಕೋರ್ಸ್ ಅನ್ನು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಮಾಸ್ಟರ್ ಡಿಗ್ರಿ ಕೋರ್ಸ್ ಬರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಆಗಲ್ಲ, ಆ ಥರ ಮಾಡ್ಕೊಳಂಗಿಲ್ಲ. ಓಕೆನಾ? ಆಮೇಲೆ ನೆಕ್ಸ್ಟ್ ಇಂದ ಏನು ಕೊಟ್ಟಿದ್ದಾರೆ ಅಂದ್ರೆ, ಇವರು ನಿರ್ದಿಷ್ಟ ಡಿಗ್ರಿಯನ್ನು ಪಡೆಯುವಾಗ ಅಭ್ಯರ್ಥಿಯು ಭಿನ್ನವಾದ ಡಿಗ್ರಿಗಳನ್ನು ಪಡೆಯಬಹುದೇ? ಅಂದ್ರೆ ಇವಾಗ ಸಪೋಸ್ ಬಿ ಎಸ್ ಸಿ ಮಾಡೋದು, ಬಿ ಎಸ್ ಸಿ ಮಾಡ್ತಾರೆ ಅಂದ್ರೆ ಅವರು ಬ್ಯಾಕ್ ಗ್ರೌಂಡ್ ಸೈನ್ಸ್ ಆಗಿರುತ್ತೆ. ಓಕೆನಾ? ಪಿ ಯು ಸಿ ಅಲ್ಲಿ ಸೈನ್ಸ್ ಮಾಡಿರ್ತಾರೆ, ಅವರು ಆರ್ಟ್ಸ್ ಅನ್ನ ಪಡಿಬಹುದಾ? ಹೌದು, ಖಂಡಿತ ಪಡಿಬಹುದು ಅಂತ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ನೀವು ಫಿಸಿಕಲ್ ಆಗಿ ರೆಗ್ಯುಲರ್ ಕ್ಲಾಸಸ್ಗೆ ಅಟೆಂಡ್ ಆಗಬೇಕು ಅಂತ ಕೂಡ ಕಂಡೀಷನ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಸದ್ಯಕ್ಕೆ ಬಂದಿರೋಂಥ ಗೈಡ್ಲೈನ್ಸ್ ಇಷ್ಟೇ. ಇದೇನಾದರೂ ಚೇಂಜ್ ಆಗುತ್ತೋ ಅಥವಾ ಇನ್ನೂ ಕಂಪ್ಲೀಟ್ ಗೈಡ್ಲೈನ್ಸ್ ಏನಾದರೂ ಬಿಡ್ತಾರೋ ಗೊತ್ತಿಲ್ಲ. ಆಮೇಲೆ ಇದು ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ, ಅಟೆಂಡೆನ್ಸ್ ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಯೂನಿವರ್ಸಿಟಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಇದನ್ನು ಆಯಾ ಯೂನಿವರ್ಸಿಟಿಗಳಿಗೆ ಬಿಟ್ಟಿದ್ದಾರೆ, ಅವರು ಏನು ನಿರ್ಧಾರ ತೊಗೊಳ್ತಾರೋ ಅದೇ ಫೈನಲ್ ಆಗುತ್ತೆ ಅಟೆಂಡೆನ್ಸ್ ವಿಚಾರಕ್ಕೆ ಬರೋದಾದರೆ. ಮತ್ತು ಇನ್ನು ಫಸ್ಟು ಈ ರೀತಿಯೆಲ್ಲ ಆಪ್ಷನ್ ಇರಲಿಲ್ವಾ ಅಥವಾ ಇವಾಗಿಂದನೇ ಆಪ್ಷನ್ ಈ ರೀತಿ ಆಪ್ಷನ್ ಎಲ್ಲ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಹೌದು, ಹಿಂದಿನ ಕಾಲದಲ್ಲೆಲ್ಲ, ಹಿಂದಿನ ಕಾಲದಲ್ಲಿ ಅಂದರೆ ರೀಸೆಂಟಾಗೆಲ್ಲ ಇರಲಿಲ್ಲ ಈ ಥರ. ಅಂದರೆ ಒಟ್ಟಿಗೆ ಎರಡು ಡಿಗ್ರಿ ಮಾಡೋದು ಈ ಥರ ಎಲ್ಲ ಇರಲಿಲ್ಲ ಆ್ಯಕ್ಚುಲಿ. ಈ ವರ್ಷದಿಂದಲೇ ತರ್ತಾ ಇರೋದು, ಏನಾಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಈ ವರ್ಷ ಪಿ ಯು ಸಿ ಪಾಸ್ ಆಗ್ತಾರಲ್ಲ ಸೆಕೆಂಡ್ ಪಿ ಯು ಸಿ, ಅವರಿಗೆ ಈ ಆಪ್ಷನನ್ನು ಕೊಡ್ತಾರೋ ಅಥವಾ ಆಲ್ರೆಡಿ ಎನ್ ಇ ಪಿ ಅಲ್ಲಿ ಫಸ್ಟ್ ಸೆಮ್ ಫಸ್ಟ್ ಇಯರ್ ಓದ್ತಾ ಇದ್ದಾರಲ್ಲ ಅವ್ರಿಗೂ ಕೊಡ್ತಾರೋ ಏನೋ ಗೊತ್ತಿಲ್ಲ, ಅದು ನೋಡಬೇಕು. ಸದ್ಯಕ್ಕೆ ಅನೌನ್ಸ್ಮೆಂಟ್ ಆಗಿದೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಬಿಡೋದು ಆಯಾ ಯೂನಿವರ್ಸಿಟಿಗೆ ಬಿಟ್ಟಿದ್ದು. ಓಕೆನಾ? ಯು ಜಿ ಸಿಗೂ ಇದಕ್ಕೂ ಸಂಬಂಧ ಇರಲ್ಲ. ಜಸ್ಟ್ ಇವರು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಬಿಡೋದು ಆಯಾ ಯೂನಿವರ್ಸಿಟಿಗೆ ಬಿಟ್ಟಿದ್ದು. ಓಕೆನಾ? ಎಲ್ಲ ಯೂನಿವರ್ಸಿಟಿನೂ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕಂತಲೇ ಏನಿಲ್ಲ, ಆಯಾ ಯೂನಿವರ್ಸಿಟಿಗೆ ಬಿಟ್ಟಿದ್ದು. ಓಕೆನಾ? ಇವಾಗ ಸಪೋಸ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಮೈಸೂರು ಯೂನಿವರ್ಸಿಟಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಸಪೋಸ್ ಇವಾಗ ಮೈಸೂರು ಯೂನಿವರ್ಸಿಟಿ ಮಾಡ್ಕೊಂತು ಅಂತ ಬೆಂಗಳೂರು ಯೂನಿವರ್ಸಿಟಿ ಮಾಡ್ಕೊಳ್ಳೇಬೇಕಂತಲೂ ಏನಿಲ್ಲ, ಇದು ಅವರವರ ಯೂನಿವರ್ಸಿಟಿಗೆ ಬಿಟ್ಟಿದ್ದು. ಆದರೆ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಇದು ನಿಜವಾಗ್ಲೂ. ಡಬಲ್ ಡಬಲ್ ಡಿಗ್ರಿ ಅಂದರೆ ಎಕ್ಸಾಮ್ ಬರೋರು ಗತಿ ಏನಾಗಬೇಕು? ಅವರು ಫಸ್ಟ್ ಸಪೋಸ್ ಒಂದು ಡಿಗ್ರಿದು ಓದ್ತಾ ಇದ್ರೆ ಅದನ್ನು ಇಂಪಾರ್ಟೆಂಟ್ ಆಗಿ ತೊಗೊಂತಾರೋ, ಇದನ್ನು ಇಂಪಾರ್ಟೆಂಟ್ ಆಗಿ ತೊಗೊಂತಾರೋ, ಒಬ್ಬರಿಗೆ ಒಂಥರ ಕಷ್ಟ ಆಗುತ್ತೆ. ಅಥವಾ ಎರಡೂ ಎಕ್ಸಾಮ್ಸು ಒಟ್ಟಿಗೆ ಬಂದರೆ ಒಟ್ಟಿಗೆ ಬರೋಕ್ಕೆ ಚಾನ್ಸ್ ಇಲ್ಲ ಬಿಡಿ, ಆ ಥರ ಮಾಡಲ್ಲ ಅವರು, ಬೇರೆ ಬೇರೆ ದಿನಾನೇ ಇಡ್ತಾರೆ. ಆದರೂ ಏನೋ ಒಂಥರ ನೋಡಿಕೊಂಡ್ರೆ ಕಷ್ಟನೇ ಅನಿಸುತ್ತೆ. ಅದು ಡಿಪೆಂಡ್ಸ್ ಆನ್ ಸ್ಟೂಡೆಂಟ್. ಇದು ಇನ್ನೇನು ಕಂಪಲ್ಸರಿ ಇರಲ್ಲ, ಮೋಸ್ಟ್ಲಿ ಕಂಪಲ್ಸರಿ ಇಲ್ಲ, ನೀವು ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ, ಅದು ನಿಮ್ಮಿಷ್ಟ. ಓಕೆನಾ? ಒಂದು ಡಿಗ್ರಿನೇ ಪಾಸ್ ಮಾಡ್ಕೊಳ್ಳೋದು ಕಷ್ಟ, ಇನ್ನೆರಡೇ ಡಿಗ್ರಿ ಅಂದರೆ ಎಲ್ಲಿಂದ ಆಗುತ್ತೆ ಹೇಳಿ. ಓಕೆ, ಇಷ್ಟೇ ಸದ್ಯಕ್ಕೆ ಇನ್ಫಾರ್ಮೇಷನ್ ಬಂದಿರೋದು ಡಬಲ್ ಡಬಲ್ ಡಿಗ್ರಿ ಬಗ್ಗೆ. ಮುಂದೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಂದರೆ, ಗೈಡ್ಲೈನ್ಸ್ ಏನಾದರೂ ಬಂದರೆ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದೆಲ್ಲ ಕೊಡಲೇಬೇಕು ಆ್ಯಕ್ಚುಲಿ ಅವರು. ನೋಡೋಣ, ಬಂದರೆ ಖಂಡಿತ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ, ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ಓಕೆನಾ? ಓಕೆ, ಇದಿಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.